हेलो फ्रेंड्स, वेलकम टू माय चैनल अस्ट्रो कन्नडिगा एंड दिस इज योर होस्ट नागभूषण। निम्मेल्लरिगू नन्न चैनल गे आत्मीयवाद स्वागत। एंदिनंते इवत्तु मत्तोंदु हैंड जोते बंदिदीनि, हस्तु जोते बंदिदीनि। सो नानागले हेळिदंते एल्ला हस्तगळन्न निम्मत्र तरोदिल्ल, ಯಾವುದಾದ್ರೂ ವೆರಿ ಇಂಪಾರ್ಟೆಂಟ್ ಯುನಿಕ್ ಅಂದರೆ ತುಂಬ ವಿಶೇಷವಾದಂಥ ಸಿಂಬಲ್ಸ್ ಯಾವಿರ್ತವೆ ಆ ಕೈಗಳನ್ನು ಮಾತ್ರ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಿದ್ದೆ, ಹಾಗಾಗಿ ಹಾಗೆ ತಂದಿದ್ದೀನಿ. ನೋಡೋಣ ಬನ್ನಿ ಹಾಗಾದರೆ ಏನು ಈ ಹ್ಯಾಂಡಲ್ಲಿ ವಿಶೇಷವಾಗಿ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಬೆರಳುಗಳನ್ನು ನೋಡ್ತೀನಿ. ಸೊ ಬೆರಳುಗಳ ಬಗ್ಗೆ ತಿಳ್ಕೊಳ್ಳೋಣ. ರೈಟ್, ಸಾರಿ, ಎಸ್, ಇಲ್ಲಿ ನೋಡಿ ಬೆರಳುಗಳು ಒಂದು ಲೆಂತ್ ನೋಡೋದಾದರೆ ನೋಡಿ. ಸೊ ಈ ಲೆಂತು ಮತ್ತು ಈ ಲೆಂತು ಹೆಚ್ಚು ಕಮ್ಮಿ ಒಂದೇ ಇದೆ, ಅಂದರೆ ತುಂಬ ತುಂಬ ಬೆರಳುಗಳು ಮತ್ತು ಅಂಗೈಗೂ ಸಮಾನವಾಗಿದ್ದಾವೆ. ಇದರಿಂದ ವ್ಯಕ್ತಿ ಒಂದು ಸಮಾನ ಮನಸ್ಕ ಅಥವಾ ಅತಿಯಾಗಿ ಆತ್ರ ಪಡೆದೆ ವಿಚಾರಗಳನ್ನು ಬಹಳಷ್ಟು ಸರಿಯಾದ ರೀತಿಯಲ್ಲಿ ಒಂದು ಜೀವನದಲ್ಲಿ ಅಳವಡಿಸಿಕೊಂಡಂಥ ವ್ಯಕ್ತಿಯಾಗಿರ್ತಾರೆ ಅಂತ ಹೇಳ್ಬೋದು. ಸೊ ನೋಡಿ, ಮೊದಲನೇದಾಗಿ ನಾನು ನಿಮಗೆ ಬೆರಳುಗಳ ಕಡೆ ಹೋದರೆ ಬೆರಳು ಇಲ್ಲಿ ನೋಡಿ ಗುರು ಬೆರಳಿಗಿಂತ ಸ್ವಲ್ಪ ಚಿಕ್ಕದಾಗಿದೆ ಅನಿಸುತ್ತೆ. ಇದು ಸೂರ್ಯ ಬೆರಳು, ಗುರು ಬೆರಳಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಇದರಿಂದ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ಆತ ನಾಯಕತ್ವದ ಗುಣ ಹೊಂದಿದೆ, ಆತ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ಆತ ಗ್ರೂಪನ್ನು ಮುನ್ನಡೆಸುವಂಥ ವ್ಯಕ್ತಿ, ಸಾಹಸಿ ಹಾಗೂ ಬಹಳ ಉತ್ತಮವಾದಂಥ ಮನಸ್ಥಿತಿಯನ್ನು ಹೊಂದಿರುವಂಥವನು ಹಾಗೂ ಆತ್ಮಗೌರವಕ್ಕೆ ಹೆಚ್ಚಿನ ಬೆಲೆ ಕೊಡುವಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಈ ಒಂದು ಕೈಯಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡಿ, ಕಿರು ಬೆರಳು ಬಹಳ ಅಂದರೆ ಬಹಳ ಚಿಕ್ಕದಾಗಿರೋದನ್ನು ಕಾಣ್ತೀವಿ. ಸೊ ಏನು ಕಿರು ಬೆರಳು ಚಿಕ್ಕದಾಗಿದ್ದಾಗ ಅಂದರೆ, ಕಿರು ಬೆರಳು ಚಿಕ್ಕದಾಗಿದ್ದರೆ ವ್ಯಕ್ತಿಗೆ ಬಹಳಷ್ಟು ಈ ಒಂದು ಕಮ್ಯುನಿಕೇಷನ್ ಅಂದರೆ ಸಂವಹನ ಬಹಳ ಬಹಳ ಒಂದು ಪ್ರಾಬ್ಲಮೆಟಿಕ್ ಆಗಿರುತ್ತೆ. ಅಂದರೆ ಆತ ಯಾವ ವಿಷಯಗಳನ್ನು ಹೇಳೋಕ್ಕೆ ಮನಸ್ಸಲ್ಲಿ ಇರುತ್ತೆ ಆ ವಿಷಯಗಳನ್ನು ಯಶಸ್ವಿಯಾಗಿ ತಮ್ಮ ಬಾಸ್ಗೆ ಅಥವಾ ತಮ್ಮ ಎದುರಿಗಿರೋರಿಗೆ ಅಥವಾ ತಮ್ಮ ಸಹಚರರಿಗೆ ಹಾಗೂ ಸಹಪಾಠಿಗಳಿಗೆ ಸ್ನೇಹಿತರಿಗೆ ಹೇಳೋದರಲ್ಲಿ ಹೇಳುತ್ತಾರೆ. ಅಂದರೆ ಪ್ರತಿಯೊಂದು ವಿಷಯವನ್ನು ತನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೆ ಅದೇ ಥರ ಬೇರೆಯವರ ಮುಂದಿಡೋದಕ್ಕೆ ಹೇಳುತ್ತಾರೆ. ಹಾಗಾಗಿ ಕೆಲವು ಟೈಮಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಉಂಟಾಗ್ಬೋದು ಅಥವಾ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಸಮಸ್ಯೆ, ಸಂವಹನದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಈ ಒಂದು ವ್ಯಕ್ತಿ ಒಂದು ಸಂವಹನವನ್ನು ಬಹಳ ಸ್ವಚ್ಛವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಅಂದರೆ ಒಂದಲ್ಲ ಅಂತ ಎರಡು ಸಾರಿ ಯೋಚನೆ ಮಾಡಿ ಅದ್ಭುತ ತನ್ನ ವಿಷಯಗಳನ್ನು ಬೇರೆಯವರ ಮುಂದೆ ಇಡಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೆ ಅಂಜಿಕೆಯಿಂದ ಹಿಂದುಳಿಬಾರ್ದು ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನಾವು ಹೆಬ್ಬೆಟ್ಟನ್ನು ನೋಡ್ತೀನಿ. ನೋಡಿ, ಹೆಬ್ಬೆಟ್ಟು ಸಹ ಅಗತ್ಯಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋದನ್ನ ಕಾಣ್ತೀವಿ. ಇಲ್ಲೂ ಸಹ ಈ ವ್ಯಕ್ತಿ ತುಂಬ ಶೈ ನೇಚರು, ಸೊ ಅಂದರೆ ನಾಚಿಕೆ ಪ್ರವೃತ್ತಿ ಉಳ್ಳವರು. ಕೆಲವು ಸಂದರ್ಭದಲ್ಲಿ ಆತ್ಮವಿಶ್ವಾಸದ ಕೊರತೆ ಕಾಡುತ್ತೆ ಸ್ವಲ್ಪ, ಎಲ್ಲ ವಿಷಯಗಳಲ್ಲ, ಎಲ್ಲ ಸರಿಯಲ್ಲ, ಕೆಲವು ಸಂದರ್ಭದಲ್ಲಿ ಧೈರ್ಯವಾಗಿ ಮುನ್ನುಗ್ಗುವಂಥ ಒಂದು ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಅಂಜುತ್ತಾರೆ, ಅಳುಕ್ತಾರೆ ಮುಂದೆ ಆದರೆ ಏನಾಗುತ್ತೆ ಅನ್ನೋವಂಥದ್ದು ಅಳುಕುವಂಥ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ನಾವು ಯಾವ ಎಸ್ ಒಂದು ಪರ್ವತಗಳನ್ನು ನೋಡೋದಾದರೆ ನೋಡಿ, ಮೊದಲನೇದಾಗಿ ನಾನು ಗುರು ಪರ್ವತವನ್ನು ನೋಡ್ತಾ ಇದ್ದೀನಿ. ನೋಡಿ, ಇದು ಗುರು ಪರ್ವತ. ಗುರು ಪರ್ವತದ ಮೇಲೆ ಕೆಲವಾರು ರೇಖೆಗಳಿರೋದನ್ನು ಕಾಣ್ತಿದ್ದೀನಿ. ಸೊ ನೋಡಿ, ಇಲ್ಲೊಂದು ರೇಖೆ ಇದೆ ಹಾಗೂ ಇಲ್ಲೊಂದು ರೇಖೆ ಇದೆ, ಇಲ್ಲೊಂದು ರೇಖೆ ಇದೆ ಹಾಗೂ ಇಲ್ಲೊಂದು ರೇಖೆ ಇರೋದನ್ನು ಕಾಣ್ತೀವಿ. ಸೊ ಈ ಒಂದು ರೇಖೆಗಳು ಒಂದು ಗುರು ಪರ್ವತದ ಮೇಲೆ ಒಂದು
ಡೇರೆಯನ್ನು ರೂಪಿಸಿದ್ದಾವೆ. ಅಂದರೆ ಇಲ್ಲಿ ನೋಡಿ, ಈ ಒಂದು ಜೀವನ ರೇಖೆಯ ಮೇಲೆ ಒಂದು ತ್ರಿಭುಜವನ್ನು ನಿರ್ಮಿಸಿರ್ತವೆ, ಹಾಗೂ ಎರಡು ಊರ್ಧ್ವಮುಖ ರೇಖೆಗಳಾದಂಥ ವಿ ಸಿಂಬಲನ್ನು ಉಂಟು ಮಾಡಿರ್ತವೆ. ಇದರಿಂದ ವ್ಯಕ್ತಿ ತುಂಬ ಅಂದರೆ ತುಂಬ ಬುದ್ಧಿವಂತ ಹಾಗೂ ಪಾಂಡಿತ್ಯವುಳ್ಳವನು ಹಾಗೂ ಗುರು ಹಿರಿಯರಿಗೆ ಗೌರವ ಕೊಡುವಂಥ ವ್ಯಕ್ತಿ ಆಗಿರ್ತಾರೆ. ಹಾಗೂ ಇವರು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಚೆನ್ನಾಗಿರುತ್ತೆ, ಧಾರ್ಮಿಕ ಕಾರ್ಯಗಳನ್ನು ಬಹಳ ಆಸಕ್ತಿಯಿಂದ ಮಾಡ್ತಾರೆ, ಮತ್ತು ಇವರಿಗೆ ನಾಯಕತ್ವ ನಿರ್ವಹಿಸುವಂಥ ಸಾಮರ್ಥ್ಯ ಇರುತ್ತೆ. ಆದರೆ ಆತ ಅಂಜ್ಕೋಬಾರ್ದು ಅಥವಾ ಆತ ಅಳುಕಬಾರ್ದು. ಸೊ ಧೈರ್ಯವಾಗಿ ಮುನ್ನುಗ್ಗಬೇಕು ಅಂತ ಈ ವಿಷಯದಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಶನಿ ಪರ್ವತದ ಕಡೆ ಹೋಗೋಣ. ಸೊ ಈ ಗುರು ಪರ್ವತದ ಇನ್ನೊಂದು ವಿಶೇಷ ಏನಂದರೆ, ಗುರು ಪರ್ವತ ಚೆನ್ನಾಗಿದ್ದರೆ ವ್ಯಕ್ತಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಉಂಟಾಗಲ್ಲ. ಹಾಗಾಗಿ ಈ ವ್ಯಕ್ತಿಗೆ ಹಣಕಾಸಿನ ವಿಚಾರದಲ್ಲಿ ಯಾವತ್ತೂ ಸಮಸ್ಯೆ ಇರೋದಿಲ್ಲ, ತುಂಬ ಚೆನ್ನಾಗಿರ್ತಾನೆ. ಹಾಗೂ ಮಕ್ಕಳೊಂದಿಗೆ ಉತ್ತಮ ಸಂಬಂಧ ಇರುತ್ತೆ, ಹಾಗೂ ಅತ್ಯುತ್ತಮವಾದಂಥ ಪತ್ನಿಯನ್ನು ಸಹ ಪಡಿತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ, ನಾವು ಸೂರ್ಯ ಪರ್ವತದ ಕಡೆ ಬರೋಣ. ನೋಡಿ, ಸೂರ್ಯ ಪರ್ವತ ಇಲ್ಲಿಂದ ಇಲ್ಲಿಗೆ ಸೂರ್ಯ ಪರ್ವತ ಅಂತೀವಿ. ಇಲ್ಲಿ ಅಷ್ಟೇ ಹಲವಾರು ರೇಖೆಗಳು ಇರೋದನ್ನು ಕಾಣ್ತೀವಿ. ಸೊ ನೋಡೋಣ ಬನ್ನಿ. ಸೊ ಇಲ್ಲಿ ಭಾಗ್ಯರೇಖೆ ಹೀಗೆ ಬಂದಿದೆ, ಅದರ ಜೊತೆಗೆ ಒಂದು ಲೈನು ಇಲ್ಲಿಂದ ಹೀಗೆ ಬಂದಿದೆ, ಹಾಗೂ ಇಲ್ಲಿಂದ ಮತ್ತೆ ಭಾಗ್ಯರೇಖೆ ಮುಂದುವರೆದಿರೋದನ್ನು ಕಾಣ್ತೀವಿ. ಅಂದರೆ ಇಲ್ಲಿಂದ ಒಂದು ಲೈನ್ ಇದೆ, ಹಾಗೂ ಇಲ್ಲೊಂದು ಲೈನ್ ಇದೆ. ಹೀಗೆ ಭಾಗ್ಯರೇಖೆಗೆ ಮೂರು ಭಾಗ್ಯರೇಖೆಗಳು ಸೇರಿ ಮುಂದೆ ಒಂದೇ ರೇಖೆಯಾಗಿ ಹೋಗ್ತಾ ಇರೋದನ್ನು ಕಾಣ್ತೀವಿ. ಅಂದರೆ ಈ ಒಂದು ಭಾಗ್ಯದಲ್ಲಿ ಕೆಲವು ಬಾರಿ ತೊಡಕುಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಲೈನು ಬಂದು ಅಂದರೆ ಯಾರು ತನ್ನ ಭಾವನೆಗಳಿಂದ ಒಂದು ವೃತ್ತಿಗೆ ಸಮಸ್ಯೆ ಆಗುತ್ತೆ. ಅಂದರೆ ತನ್ನ ಭಾವನೆಗಳನ್ನು ಈತ ಕಂಟ್ರೋಲ್ ಮಾಡ್ಕೋಬೇಕು. ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಇಷ್ಟ ಆಗಿರುತ್ತೆ, ಆದರೆ ಇನ್ನೊಂದು ಯಾವುದೋ ತುಂಬ ಹೆಚ್ಚಿನ ಲಾಭವನ್ನು ಕೊಡ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಷ್ಟ ಆಗಿರೋ ಕಡೆ ಹೆಚ್ಚು ಗಮನ ಕೊಡ್ತಾರೆ ಬಿಟ್ಟರೆ ಲಾಭದ ಕಡೆ ಕಡಿಮೆ ಗಮನವನ್ನು ಕೊಡುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇಷ್ಟ ಹಾಗೂ ಲಾಭದ ನಡುವೆ ತೊಳಲಾಟ ಅನುಭವಿಸುವಂಥ ವ್ಯಕ್ತಿತ್ವ ಇದಾಗಿದೆ. ಬಟ್ ಇದಾಗಿದೆ, ಯಾವುದು ಭಾಗ್ಯರೇಖೆ ಬಹಳ ಸರಾಗವಾಗಿ ಬಂದಿದ್ದು ಎರಡು ಮೂರು ಲೈನುಗಳು ಸಾಥ್ ಕೊಟ್ಟಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಭಾಗ್ಯಕ್ಕೆ ಏನೂ ಕೊರತೆ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಯಾವುದು ಸೂರ್ಯ ಪರ್ವತಕ್ಕೆ ನೋಡೋಣ. ಸೂರ್ಯ ಪರ್ವತ ಇಲ್ಲಿ ನೋಡಿ ಬಹಳ ಉಚ್ಚವಾಗಿದೆ, ಅಂದರೆ ತುಂಬ ಚೆನ್ನಾಗಿದೆ. ಹಾಗೂ ಇದರಲ್ಲಿ ಕೆಲವಾರು ರೇಖೆಗಳು ಕಾಣ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ರೇಖೆ ಕಾಣ್ತಾ ಇದ್ದೀವಿ. ಇಲ್ಲಿ ತ್ರಿಭುಜದ ಆಕಾರದಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲೊಂದು ರೇಖೆ ಹಾಗೂ ಇಲ್ಲೊಂದು ರೇಖೆ ಇರೋದನ್ನು ಕಾಣ್ತೀವಿ. ಅಂದರೆ ಈತ ವೃತ್ತಿಯನ್ನು ಪದೇ ಪದೇ ಬದಲಾಯಿಸುವಂಥ ಸಾಧ್ಯತೆಗಳು ಇರ್ತವೆ. ಹಾಗೂ ಈ ಒಂದು ಬಿಗಿನಿಂಗ್ ಆಫ್ ದಿ ಸೂರ್ಯ ಪರ್ವತದ ಮೇಲೆ ಟ್ರಯಾಂಗಲ್ ಇರೋದರಿಂದ ಈತ ಸರ್ಕಾರದಿಂದ ಅನುಕೂಲವನ್ನು ಪಡ್ಕೊಳ್ಳೋವಂಥ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ನಾವು ಬುಧ ಪರ್ವತದ ಕಡೆ ಹೋಗೋಣ. ಬುಧ ಪರ್ವತ ಚೆನ್ನಾಗಿದ್ದರೆ ಆತ ತುಂಬ ಬುದ್ಧಿವಂತಿಕೆಯಿಂದ ಇರ್ತಾನೆ, ಬುದ್ಧಿಶಾಲಿಯಾಗಿರ್ತಾನೆ. ಹಾಗೂ ಯಾವುದೇ ಡಿಸಿಷನನ್ನು ಸರಿಯಾಗಿ ತೊಗೊತಾರೆ, ಹಾಗೂ ಸಂವಹನವನ್ನು ಸರಿಯಾಗಿ ಮಾಡ್ತಾರೆ, ಹಾಗೂ ಸೈಂಟಿಫಿಕ್ ನಾಲೆಡ್ಜ್ ಚೆನ್ನಾಗಿರುತ್ತೆ. ಇವುಗಳನ್ನೆಲ್ಲ ಹೇಳ್ಬೋದು. ಸೊ ಈ ವ್ಯಕ್ತಿಗೆ ಎರಡು ಮೂರು ಲೈನ್ಗಳು ಇರೋದರಿಂದ ಈತ ಸೈಂಟಿಫಿಕ್ ಆ್ಯಟಿಟ್ಯೂಡ್ ಇರುತ್ತೆ, ಅತ್ಯಂತ ಉತ್ತಮವಾದಂಥ ಒಂದು ಬುದ್ಧಿವಂತಿಕೆ ಇರುತ್ತೆ. ಹಾಗೂ ಈತ ಅತ್ಯುತ್ತಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಈತನಿಗಿರುತ್ತೆ. ಆದರೆ ಹೋಲ್ಡ್ ಬ್ಯಾಕ್ ಮಾಡಬಾರ್ದು, ತನ್ನ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಆದಷ್ಟು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಯಾಕೆ ಹೇಳಿದೆ ಅಂದರೆ ಒಂದು ಬುಧ ಪರ್ವತ, ಬುಧ ಬೆರಳು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಈ ವಿಷಯವನ್ನು ಹೇಳಬೇಕಾಯಿತು. ಸೊ ನೆಕ್ಸ್ಟ್ ಬಂದು ನಿಮಗೆ ನೆಕ್ಸ್ಟ್ ನೋಡಬೇಕಾಗಿರೋದು ಚಂದ್ರ ಪರ್ವತ. ನೋಡಿ, ಈ ಚಂದ್ರ ಪರ್ವತದಲ್ಲಿ ಹಲವಾರು ರೇಖೆಗಳನ್ನು ಕಾಣ್ತೀವಿ. ಸೊ ಇಲ್ಲಿ ರೇಖೆಗಳನ್ನು ಕಾಣೋದ್ರ ಜೊತೆಗೆ ಒಂದು ನಿಮಿಷ ಬ್ರೈಟ್ನೆಸ್ ಜಾಸ್ತಿ ಮಾಡ್ತಾಯಿದ್ದೀನಿ ನೋಡ. ಸೊ ಇಲ್ಲಿ ಬಂದು ಕೆಲವಾರು ರೇಖೆಗಳಿದ್ದಾವೆ. ನೋಡಿ, ಇಲ್ಲಿಂದ ಹೀಗೊಂದು ರೇಖೆ ಹೋಗಿದೆ, ಇಲ್ಲಿಂದ ಹೀಗೊಂದು ರೇಖೆ ಹೋಗಿದೆ. ಇಲ್ಲಿ ಒಂದು ತ್ರಿಭುಜವನ್ನು ಕಾಣ್ಬೋದು,
ಸೊ ನಾನೀಗಾಗಲೇ ಹೇಳಿದಂತೆ ನಿಮಗೆ ನೋಡಿ ಮೊದಲನೇ ಒಂದು ಈ ಒಂದು ಸಾರಿ ಎಸ್ ನೋಡಿ ಈ ಒಂದು ಭಾಗದಲ್ಲಿ ನಾವು ಮೊದಲನೇ ಭಾಗ ಹಾಗೂ ಎರಡನೇ ಭಾಗ ಇದನ್ನು ಮಾಡ್ಬೋದು. ಮೊದಲನೇ ಭಾಗ ನಮ್ಮ ಕಲೆಗೆ ಸಂಬಂಧಿಸಪಟ್ಟಿದ್ರೆ, ಎರಡನೇ ಭಾಗ ಪ್ರಯಾಣಕ್ಕೆ ಸಂಬಂಧಪಟ್ಟಿರುತ್ತೆ. ಊರ್ಧ್ವಮುಖ ರೇಖೆಗಳು ಎರಡು ಇರೋದರಿಂದ ಈತ ಪ್ರಯಾಣದಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರುತ್ತಾನೆ, ಲಾಭವನ್ನು ಸಹ ಪಡಿತಾನೆ ಅಂತ ಹೇಳ್ಬೋದು. ಹಾಗೂ ಅಭ್ಯಾಸದ ಒಂದು ಪ್ರದೇಶದಲ್ಲಿ ಈ ಟ್ರಯಾಂಗಲ್ ಇರೋದರಿಂದ ಈತ ತುಂಬ ಉತ್ತಮ ಅಭ್ಯಾಸಗಳನ್ನು ಬೆಳೆಸ್ಕೊಂಡಿರ್ತಾರೆ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಎರಡು ಮೂರು ತ್ರಿಭುಜಗಳಿರೋದ್ರಿಂದ ಈತ ಅತ್ಯಂತ ಉತ್ತಮ ಅಭ್ಯಾಸಗಳನ್ನು ಬೆಳೆಸ್ಕೊಂಡು ಬೇರೆಯವರಿಗೆ ಮಾದರಿಯಾಗಿರ್ತಾರೆ ಅಂತ ಹೇಳ್ಬೋದು. ಇವರು ಮನಸ್ಸು ಸಹ ಬಹಳ ಸ್ವಚ್ಛವಾಗಿ ಇದೆ, ಯಾವುದೇ ಒಂದು ಸಮಸ್ಯೆಯನ್ನು ಕಾಣೋದಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡೋಣ ಶುಕ್ರ ಪರ್ವತ. ನೋಡಿ ಶುಕ್ರ ಪರ್ವತ ಇಲ್ಲಿಂದ ಇಲ್ಲಿವರೆಗೂ ಶುಕ್ರ ಪರ್ವತ ಇರುತ್ತೆ. ಇಲ್ಲಿ ನಾವು ಕೆಲವಾರು ಲೈನ್ಗಳನ್ನ ಕಾಣ್ತೀವಿ, ಹಿಂಗೆ ಉದ್ದ ಹಾರಿಜಾಂಟಲ್ ಲೈನ್ಸು ತುಂಬ ಒಳ್ಳೆಯದು, ಅದರ ಜೊತೆಗೆ ಅಡ್ಡವಾದ ಲೈನ್ಗಳು ಸಹ ತುಂಬಾ ಜಾಸ್ತಿ ಇದ್ದಾವೆ. ಸೊ ಹೀಗಾಗಿ ಇವರಿಗೆ ಶುಕ್ರ ಸ್ವಲ್ಪ ವೀಕ್ ಆಗಿರೋದನ್ನು ಕಾಣ್ತೀವಿ. ಹಾಗಾಗಿ ಇವರಿಗೆ ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ರೆಮಿಡೀಸ್ ಮಾಡಬೇಕು ಅಂದರೆ ಪರಿಹಾರಗಳನ್ನು ಮಾಡಬೇಕು. ಏನು ಮಾಡಬೇಕು ಅಂದರೆ ಹೂವಿನಿಂದ ದೇವರುಗಳಿಗೆ ಅಂದರೆ ಶಕ್ತಿ ದೇವತೆಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಾಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳಿಗೆ ಅಥವಾ ತುಂಬ ಅಬಲೆಯರಿಗೆ ದುರ್ಬಲರಿಗೆ ಹಣಕಾಸಿನ ಸಹಾಯ ಮಾಡೋದರಿಂದ ಸಹ ಇವರ ಶುಕ್ರ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಒಂದು ಶುಕ್ರನಿಗೆ ಸಂಬಂಧಪಟ್ಟಂಥ ಪ್ರೆಡಿಕ್ಷನ್ ಆಗಿರುತ್ತೆ. ಹಾಗೂ ನೆಕ್ಸ್ಟ್ ಬಂದು ನಾವು ಲೈನ್ ಬಗ್ಗೆ ನೋಡೋಣ. ನೋಡಿ ಇಲ್ಲಿ ಲೈನ್ ಮೊದಲನೇದಾಗಿ ಇಲ್ಲಿ ನೋಡಿ ಇದು ಹೃದಯ ರೇಖೆ. ಎಸ್ ಒಂದು ಸೆಕೆಂಡ್. ಎಸ್ ಎಸ್ ನೋಡಿ ಈ ಹೃದಯ ರೇಖೆ ಹೀಗೆ ಹೋಗಿ ಹೀಗೆ ಒಂದು ಎಸ್ ಒಂದು ಗುರುಪರ್ವತದ ಕೆಳಗೆ ಇದೆ. ಹಾಗಾಗಿ ಗುರುಪರ್ವತದಲ್ಲಿ ಒಂದು ಎಸ್ ಒಂದು ಗುರುಪರ್ವತದಲ್ಲಿ ಒಂದು ಮೀನಿನ ಚಿಹ್ನೆಯನ್ನು ಸಹ ನಾವು ಕಾಣ್ಬೋದು. ಇದು ಬಹಳ ಅದ್ಭುತವಾದಂಥ ಒಂದು ಇದು. ಈತ ಯಾವಾಗಲೂ ಮನಸ್ಸಲ್ಲಿ ಬಹಳ ಒಂದು ಸಾತ್ವಿಕ ಯೋಚನೆಗಳನ್ನು ಮಾಡಿರ್ತಾನೆ, ಸಾತ್ವಿಕ ಕಾರ್ಯಗಳನ್ನು ಮಾಡ್ತಾನೆ. ಹಾಗೂ ಹೃದಯದಲ್ಲಿ ಯಾವುದೇ ದೌರ್ಬಲ್ಯ ಇಲ್ಲ, ಹೃದಯ ದೌರ್ಬಲ್ಯ ಇಲ್ಲ, ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ಅಂತ ಹೇಳುವುದು ಫ್ರೆಂಡ್ಸ್. ಹಾಗೆ ಇಲ್ಲಿಂದ ನೋಡಿ ಅಂದರೆ ನಮಗೆ ಈ ಇಲ್ಲಿಂದ ಒಂದು ಲೈನ್ ಬಂದು ಇದು ಹೃದಯ ರೇಖೆಗೆ ಸ್ಪರ್ಶಿಸ್ತಾ ಇದೆ. ಈ ಒಂದು ರೇಖೆ ಹೃದಯ ರೇಖೆಯನ್ನು ಸ್ಪರ್ಶಿಸುತ್ತಿರೋದ್ರಿಂದ ಇಲ್ಲಿ ಇದೇ ರೇಖೆ ಮುಂದುವರೆದು ಹೀಗೆ ಹೋಗಿರುವಂಥದ್ದನ್ನು ಕಾಣ್ತೀವಿ. ಇದು ಒಂದು ಯಾವುದು ಸಾಹಸಿ ಪ್ರವೃತ್ತಿಯಿಂದ ದುಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇವರು ಸಾಹಸಿ ಪ್ರವೃತ್ತಿ ಇರ್ಬೋದು. ಕೆಲವು ಸಂದರ್ಭದಲ್ಲಿ ಇವರು ಯೋಚನೆಯನ್ನು ತುಂಬ ಕಡಿಮೆ ಮಾಡ್ತಾರೆ, ಅಂದರೆ ಇದ್ದಕ್ಕಿದ್ದಂಗೆ ಕನ್ಕ್ಲೂಷನ್ಗೆ ಬಂದುಬಿಡ್ತಾರೆ. ಸೊ ಬುದ್ಧಿ ರೇಖೆ ಶಾರ್ಟ್ ಆಗಿರೋದ್ರಿಂದ ಡಿಸಿಷನ್ ತೊಗೋಬೇಕಾದ್ರೆ ಸ್ವಲ್ಪ ತಮ್ಮ ಆತ್ಮೀಯರನ್ನು ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಬೇರೆ ಒಂದು ಸಿಂಬಲ್ಸನ್ನು ನೋಡೋದಾದರೆ ಇಲ್ಲಿ ನೋಡಿ ಈ ಜೀವನ ರೇಖೆ ಇದೆಯಲ್ಲ, ಈ ಜೀವನ ರೇಖೆಯಿಂದ ಒಂದು ಪರ್ವತ ಈ ಕಡೆ ಹೋಗಿದೆ. ಅಂದರೆ ಇವರು ಬೇರೆ ದೇಶಗಳಲ್ಲಿ ಹೋಗಿ ತನ್ನ ಒಂದು ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಕೆಲವು ಸಂದರ್ಭದಲ್ಲಿ ವಿದೇಶದಲ್ಲಿ ಸೆಟ್ಲ್ ಆಗುವಂಥ ಯೋಗ ಸಹ ಕಾಣುತ್ತೆ. ಮತ್ತು ಅದೇ ರೀತಿ ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟು ಸಹ ಹಾಗೆ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೂ ಇಲ್ಲಿ ನೋಡಿ ಈ ಒಂದು ಫಿಶ್ ಸಿಂಬಲ್ಲು ಕೇತು ಪರ್ವತದ ಹತ್ರ ಇದ್ದರೆ ಇವರು ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ಆಸಕ್ತಿ ಇರುತ್ತೆ. ಇವರು ಎಲೆಕ್ಟ್ರಾನಿಕ್ ಗೂಡ್ಸು ಮತ್ತೊಂದರಲ್ಲಿ ಚೆನ್ನಾಗಿ ಆಸಕ್ತಿ ಇರುತ್ತೆ. ಹಾಗೇನೇ ಇವರು ತುಂಬ ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು. ಇವರು ಮುಕ್ತಿಯನ್ನು ಜೀವನದಲ್ಲಿ ಮುಕ್ತಿ ಪಡಿತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೂ ಭಾಗ್ಯ ರೇಖೆ ಒಂದು ಸ್ಥಿತಿ ಬಂದರೆ ಭಾಗ್ಯ ರೇಖೆ ಇಲ್ಲಿಂದ ಹೀಗೆ ಸಹ ಒಂದು ಬಂದಿದೆ, ಅಂದರೆ ತುಂಬ ಸಾಹಸಮಯ ಪ್ರವೃತ್ತಿಯಿಂದ ಕೆಲಸನ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ಒಂದು ಜೀವನದ ಒಂದು 30-35ನೇ ವಯಸ್ಸಿನಿಂದ ಇವರು ಪರ್ಮನೆಂಟ್ ಉದ್ಯೋಗವನ್ನು ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಇವರ ಭಾಗ್ಯೋದಯ 35 ಮತ್ತು 45ಕ್ಕೊಂದ್ಸಾರಿ ತುಂಬ ಉತ್ತಮವಾದಂಥ ಒಂದು ಜೀವನದಲ್ಲಿ ಬದಲಾವಣೆಗಳನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಸೊ ಈ ಮತ್ತು ಇನ್ನೊಂದು ವಿಚಾರ ಹೇಳಬೇಕಂದ್ರೆ ನೋಡಿ ಇಲ್ಲಿ ಒಂದು ಸಣ್ಣ ರೇಖೆ ಇರೋದರಿಂದ ಇವರು ವಿದ್ಯಾಭ್ಯಾಸವನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತಲೂ
ಹೇಳ್ಬೋದು ಫ್ರೆಂಡ್ಸ್. ಹೀಗೆ ಆಲ್ಮೋಸ್ಟ್ ಎಲ್ಲ ಲೈನ್ಗಳನ್ನು ನಾನು ಹೇಳಿದ್ದೀನಿ. ಹಾಗೆ ಹೆಬ್ಬೆಟ್ಟಿನ ಬಗ್ಗೆ ನಿಮಗೆ ಹೇಳಬೇಕಾಗತ್ತೆ. ನೋಡಿ, ಹೆಬ್ಬೆಟ್ಟು ಅಥವಾ ಹೆಬ್ಬೆರಳು, ಸೊ ಮೇಲಿನ ಒಂದು ಪ್ಯಾಲೇಜು ಕೆಳಗಿನ ಪ್ಯಾಲೇಜು ಸೇಮ್ ಇದೆ. ಸೊ ಹಂಗಾಗಿ ಇವರಿಗೆ ಆತ್ಮವಿಶ್ವಾಸ ಎಷ್ಟಿರುತ್ತೋ ಅನಾಲಿಟಿಕಲ್ ಕೆಪಾಸಿಟಿ ಸಹ ಅಷ್ಟೇ ಇರುತ್ತೆ. ಇವರು ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಸೊ ಈ ಒಂದು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಉಳಿದಂಥ ವಿಷಯಗಳು ಏನಾದರೂ ಈ ಒಂದು ಕೈಯಲ್ಲಿ ನಿಮಗೆ ಇನ್ನೂ ಉಳಿದ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ದಯವಿಟ್ಟು ನೀವು ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಹಾಗೂ ಈ ವಿಷಯಗಳನ್ನು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೂ ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ತಿಳ್ಕೊತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.